ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮೆಲ್ಲರ ಪತ್ರಗಳು ಸಂದೇಶಗಳು ಮತ್ತು ಕಾರ್ಡ್ಗಳು ನನ್ನ ಕಚೇರಿಯನ್ನು ತ್ರಿವರ್ಣಮಯವಾಗಿಸಿದವು ಬಹುಶಃ ನನಗೆ ತ್ರಿವರ್ಣವಿಲ್ಲದ ಅಥವಾ ತ್ರಿವರ್ಣ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾತುಗಳಿಲ್ಲದ ಯಾವುದೇ ಒಂದು ಪತ್ರ ಕೂಡ ಬಂದೇ ಇಲ್ಲವೆನಿಸುತ್ತದೆ ಮಕ್ಕಳು ಯುವ ಸ್ನೇಹಿತರಂತೂ ಅಮೃತ ಮಹೋತ್ಸವ ಕುರಿತಂತೆ ಬಹಳ ಸುಂದರವಾದ ಆಕರ್ಷಣೀಯ ಚಿತ್ರಗಳು ಮತ್ತು ಕಲಾಕೃತಿಗಳನ್ನು ಕೂಡ ತಯಾರಿಸಿ ಕಳುಹಿಸಿಕೊಟ್ಟಿದ್ದಾರೆ ಸ್ವಾತಂತ್ರ್ಯೋತ್ಸವದ ಈ ತಿಂಗಳಿನಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ನಗರ ಪ್ರತಿಯೊಂದು ಗ್ರಾಮದಲ್ಲೂ ಅಮೃತ ಮಹೋತ್ಸವದ ಅಮೃತ ಧಾರೆ ಪ್ರವಹಿಸುತ್ತಿದೆ ಅಮೃತ ಮಹೋತ್ಸವ ಮತ್ತು ಸ್ವಾತಂತ್ರ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ನಾವು ದೇಶದ ಸಾಮೂಹಿಕ ಸಾಮರ್ಥ್ಯವನ್ನು ಕಂಡೆವು ಒಂದು ಚೇತನ ಶಕ್ತಿಯ ಅನುಭೂತಿ ಪಡೆದುಕೊಂಡೆವು ಇಷ್ಟೊಂದು ದೊಡ್ಡ ದೇಶ ಇಷ್ಟೊಂದು ವೈವಿಧ್ಯತೆಗಳು ಆದರೆ ತ್ರಿವರ್ಣಧ್ವಜ ಹಾರಿಸುವ ವಿಷಯ ಬಂದಾಗ ಪ್ರತಿಯೊಬ್ಬರ ಮನದಲ್ಲೂ ಒಂದೇ ಉತ್ಸಾಹದ ಭಾವನೆಯ ಹರಿವು ಕಂಡುಬಂತು ತ್ರಿವರ್ಣಧ್ವಜದ ಗೌರವ ಕಾಪಾಡುವ ಪ್ರಥಮ ಕಾವಲುಗಾರರಾಗಲು ಜನ ಸ್ವತಃ ಮುಂದೆ ಬಂದರು ಸ್ವಚ್ಛತಾ ಅಭಿಯಾನ ಹಾಗೂ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಕೂಡ ದೇಶದ ಸ್ಫೂರ್ತಿಯನ್ನು ನಾವು ನೋಡಿದ್ದೇವೆ ಅಮೃತ ಮಹೋತ್ಸವದಲ್ಲಿ ಅಂತಹದ್ದೇ ದೇಶಭಕ್ತಿಯ ಮನೋಭಾವವನ್ನು ಮತ್ತೊಮ್ಮೆ ಕಾಣುವ ಅವಕಾಶ ನಮಗೆ ದೊರೆಯುತ್ತಿದೆ ನಮ್ಮ ಸೈನಿಕರು ಎತ್ತರದ ಬೆಟ್ಟಗಳ ಶಿಖರಗಳಲ್ಲಿ ದೇಶದ ಗಡಿಗಳಲ್ಲಿ ಸಮುದ್ರದ ಮಧ್ಯದಲ್ಲಿ ಕೂಡ ತ್ರಿವರ್ಣ ಧ್ವಜ ಹಾರಿಸಿ ಸಂಭ್ರಮಿಸಿದರು ಜನರು ತ್ರಿವರ್ಣ ಧ್ವಜ ಅಭಿಯಾನಕ್ಕಾಗಿ ವಿವಿಧ ವಿನೂತನ ಆಲೋಚನೆಗಳೊಂದಿಗೆ ಮುಂದೆ ಬಂದರು ಇಂತಹವರಲ್ಲಿ ಯುವ ಸ್ನೇಹಿತ ಕೃಷ್ಣೀಲ್ ಅನಿಲ್ ಕೂಡ ಒಬ್ಬರು ಅನಿಲ್ ಅವರು ಒಬ್ಬ ಪಜಲ್ ಆರ್ಟಿಸ್ಟ್ ಆಗಿದ್ದಾರೆ ಅವರು ದಾಖಲೆಯ ಸಮಯದಲ್ಲಿ ಬಹಳ ಸುಂದರವಾಗಿ ತ್ರಿವರ್ಣ ಧ್ವಜವನ್ನು ಮೊಸೈಕ್ ಆರ್ಟ್ನಲ್ಲಿ ತಯಾರಿಸಿದ್ದಾರೆ ಕರ್ನಾಟಕದ ಕೋಲಾರದಲ್ಲಿ ಜನ ಆರುನೂರ ಮೂವತ್ತು ಅಡಿ ಉದ್ದ ಮತ್ತು ಇನ್ನೂರ ಐದು ಅಡಿ ಅಗಲದ ತ್ರಿವರ್ಣ ಧ್ವಜ ಹಿಡಿದು ವಿಶಿಷ್ಟ ದೃಶ್ಯ ಪ್ರಸ್ತುತಪಡಿಸಿದರು ಅಸ್ಸಾಂನಲ್ಲಿ ಸರ್ಕಾರಿ ಉದ್ಯೋಗಿಗಳು ದಿಖಾಲಿ ಪುಖೂರಿ ಯುದ್ಧ ಸ್ಮಾರಕದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವುದಕ್ಕಾಗಿ ಸ್ವತಃ ತಮ್ಮ ಕೈಗಳಿಂದ ಇಪ್ಪತ್ತು ಅಡಿ ಧ್ವಜ ಸಿದ್ಧಪಡಿಸಿದರು ಇದೇ ರೀತಿ ಇಂದೋರ್ನಲ್ಲಿ ಜನ ಭಾರತದ ಭೂಪಟದ ರೂಪದಲ್ಲಿ ಮಾನವ ಸರಪಳಿ ನಿರ್ಮಿಸಿದರು ಚಂಡೀಗಢದಲ್ಲಿ ಯುವಕರು ವಿಶಾಲ ಮಾನವ ತ್ರಿವರ್ಣ ಧ್ವಜ ಮಾಡಿದರು ಈ ಎರಡೂ ಪ್ರಯತ್ನಗಳು ಗಿನ್ನೆಸ್ ರೆಕಾರ್ಡ್ನಲ್ಲಿ ಕೂಡ ದಾಖಲಾದವು ಇವೆಲ್ಲದರ ನಡುವೆ ಹಿಮಾಚಲ ಪ್ರದೇಶದಲ್ಲಿ ಗಂಗೋಟ್ ಪಂಚಾಯತ್ನಿಂದ ಒಂದು ದೊಡ್ಡ ಪ್ರೇರಣಾತ್ಮಕ ಉದಾಹರಣೆ ಕೂಡ ಕಾಣುವ ಅವಕಾಶ ದೊರೆಯಿತು ಇಲ್ಲಿನ ಪಂಚಾಯಿತಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಲಸೆ ಕಾರ್ಮಿಕರ ಮಕ್ಕಳನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ಸೇರಿಸಿಕೊಳ್ಳಲಾಗಿತ್ತು ಸ್ನೇಹಿತರೆ ಅಮೃತ ಮಹೋತ್ಸವದ ಈ ವರ್ಣ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಇತರ ದೇಶಗಳಲ್ಲಿ ಕೂಡ ಕಂಡುಬಂತು ಬೋತ್ಸ್ವಾನದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿ ಗಾಯಕರು ಭಾರತ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷಾಚರಣೆಗಾಗಿ ಎಪ್ಪತ್ತೈದು ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಇದರಲ್ಲಿ ಇನ್ನೂ ವಿಶೇಷ ವಿಷಯವೊಂದಿದೆ ಅದೆಂದರೆ ಈ ಎಪ್ಪತ್ತೈದು ಹಾಡುಗಳು ಹಿಂದಿ ಪಂಜಾಬಿ ಗುಜರಾತಿ ಬಂಗಾಳಿ ಅಸ್ಸಾಮಿ ತಮಿಳು ತೆಲುಗು ಕನ್ನಡ ಮತ್ತು ಸಂಸ್ಕೃತದಂತಹ ಭಾಷೆಗಳಲ್ಲೇ ಹಾಡಲಾಗಿದೆ ಇದೇ ರೀತಿ ನಮೀಬಿಯಾ ದೇಶದಲ್ಲಿ ಭಾರತ ನಮೀಬಿಯಾದ ಸಾಂಸ್ಕೃತಿಕ ಪಾರಂಪರಿಕ ಬಾಂಧವ್ಯದ ಕುರಿತಂತೆ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು ಸ್ನೇಹಿತರೆ ನಾನು ಮತ್ತೊಂದು ಸಂತೋಷದ ಸುದ್ದಿ ಹೇಳಲು ಬಯಸುತ್ತೇನೆ ಈಗ ಕೆಲವು ದಿನಗಳ ಹಿಂದೆಯಷ್ಟೇ ನನಗೆ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿತ್ತು ಅವರು ದೂರದರ್ಶನದ ಸೀರಿಯಲ್ ಸ್ವರಾಜ್ ಸ್ಕ್ರೀನಿಂಗ್ ಇರಿಸಿದ್ದರು ನನಗೆ ಅದರ ಪ್ರೀಮಿಯರ್ನಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆತಿತ್ತು ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದ ಕೇಳರಿಯದ ವೀರ ನಾಯಕ ನಾಯಕಿಯರ ಶ್ರಮದ ಬಗ್ಗೆ ದೇಶದ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡುವ ಒಂದು ಮಹತ್ತರ ಉಪಕ್ರಮವಾಗಿದೆ ದೂರದರ್ಶನದಲ್ಲಿ ಪ್ರತಿ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಇದು ಪ್ರಸಾರವಾಗುತ್ತದೆ ಮತ್ತು ಇದು ಎಪ್ಪತ್ತೈದು ವಾರಗಳ ಕಾಲ ಪ್ರದರ್ಶಿತಗೊಳ್ಳುತ್ತದೆಂದು ನನಗೆ ತಿಳಿದು ಬಂತು ನೀವು ಕೂಡ ಸಮಯ ಮಾಡಿಕೊಂಡು ಇದನ್ನು ನೋಡಿ ಮತ್ತು ನಿಮ್ಮ ಮನೆಯ ಮಕ್ಕಳಿಗೆ ಕೂಡ ಖಂಡಿತವಾಗಿ ತೋರಿಸಿ ಎಂದು ನಿಮ್ಮಲ್ಲಿ ನನ್ನ ಮನವಿ ಹಾಗೆಯೇ ಶಾಲಾ ಕಾಲೇಜುಗಳ ಜನರು ಇದರ ರೆಕಾರ್ಡಿಂಗ್ ಮಾಡಿ ಸೋಮವಾರದಂದು ಶಾಲಾ ಕಾಲೇಜುಗಳು ತೆರೆದಾಗ ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಬಹುದು ಇದರಿಂದಾಗಿ ಸ್ವಾತಂತ್ರ್ಯ ಹೋರಾಟದ ಈ ಮಹಾನ್ ನಾಯಕರ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಹೊಸ ಜಾಗೃತಿ ಉಂಟಾಗುತ್ತದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಿನವರೆಗೂ ಮುಂದುವರಿಯುತ್ತದೆ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ನಾವು ಕೈಗೊಂಡಿರುವ ಲೇಖನಗಳ ಆಯೋಜನೆ ಇತ್ಯಾದಿಯನ್ನು ಮುಂದುವರಿಸಬೇಕು ನನ್ನ ಪ್ರೀತಿಯ ದೇಶವಾಸಿಗಳೇ ನಮ್ಮ ಪೂರ್ವಜರ ಜ್ಞಾನ ಮತ್ತು ಪೂರ್ವಜರ ದೂರದೃಷ್ಟಿ ಮತ್ತು ನಮ್ಮ ಪೂರ್ವಜರ ಚಿಂತನೆ ಇಂದಿಗೂ ಮಹತ್ವಪೂರ್ಣವಾಗಿದೆ ಇದರ ಆಳವನ್ನು ನಾವು ಅರಿತಾಗ ನಮಗೆ ಬಹಳ ಆಶ್ಚರ್ಯವಾಗುತ್ತದೆ ನಮ್ಮ ಋಗ್ವೇದ ಸಾವಿರಾರು ವರ್ಷಗಳಷ್ಟು ಹಳೆಯದ್ದು ಋಗ್ವೇದದಲ್ಲಿ ಹೀಗೆಂದು ಹೇಳಲಾಗುತ್ತದೆ ಓಮಾನ್ ಮಾಪೋ ಮಾನುಷೀಹಿ ಅಮೃತಂ ಧಾ ತೋಕಾಯ ತನಯಾಯ ಶಂಯೋ ಯೂಯಂ ಹಿಷ್ಟ ಭಿಷಜೋ ಮಾತೃತಮ ಸ್ಥಾತು ಜಗತೋ ಜನಿತ್ರಿಹಿ ಅಂದರೆ ಓ ಜಲವೇ ನೀನು ಮಾನವೀಯತೆಯ ಪರಮಮಿತ್ರನಾಗಿರುವೆ ನೀನು ಜೀವದಾಯಿನಿಯಾಗಿರುವೆ ನಿನ್ನಿಂದಲೇ ಆಹಾರ ಉತ್ಪತ್ತಿಯಾಗುತ್ತದೆ ಮತ್ತು ನಿನ್ನಿಂದಲೇ ನಮ್ಮ ಸಂತಾನದ ಹಿತಾಸಕ್ತಿ ರಕ್ಷಿಸಲ್ಪಡುತ್ತದೆ ನೀನು ನಮಗೆ ಸುರಕ್ಷತೆ ಒದಗಿಸುತ್ತೀಯೇ ಮತ್ತು ಎಲ್ಲಾ ದುಷ್ಟಶಕ್ತಿಗಳಿಂದ ನಮ್ಮನ್ನು ದೂರವಿಡುತ್ತೀಯೇ ನೀನು ಅತ್ಯುತ್ತಮ ಔಷಧವಾಗಿದ್ದೀಯೆ ನೀನೇ ಈ ಬ್ರಹ್ಮಾಂಡದ ಪೋಷಕನಾಗಿದ್ದೀಯೆ ಯೋಚಿಸಿ ನೋಡಿ ನಮ್ಮ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಗೆ ಮೊದಲೇ ನೀರು ಮತ್ತು ನೀರಿನ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿ ಹೇಳಲಾಗಿದೆ ಇಂದು ನಾವು ಈ ಸಂದರ್ಭದಲ್ಲಿ ಈ ಅರಿವನ್ನು ನೋಡಿದಾಗ ರೋಮಾಂಚನಗೊಳ್ಳುತ್ತೇವೆ ಆದರೆ ಇದೇ ಜ್ಞಾನವನ್ನು ದೇಶ ತನ್ನ ಸಾಮರ್ಥ್ಯದ ರೂಪದಲ್ಲಿ ಸ್ವೀಕರಿಸಿದಾಗ ಅದರ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ ನಿಮಗೆ ನೆನಪಿರಬಹುದು ಮನದ ಮಾತಿನಲ್ಲಿ ನಾಲ್ಕು ತಿಂಗಳುಗಳ ಹಿಂದೆ ನಾನು ಅಮೃತ ಸರೋವರದ ಬಗ್ಗೆ ಮಾತನಾಡಿದ್ದೆ ಆ ನಂತರ ವಿವಿಧ ಜಿಲ್ಲೆಗಳಲ್ಲಿ ಸ್ಥಳೀಯ ಆಡಳಿತ ಒಟ್ಟುಗೂಡಿತು ಸ್ವಯಂಸೇವಕ ಸಂಘಗಳು ಒಟ್ಟಾದವು ಮತ್ತು ಸ್ಥಳೀಯ ಜನತೆ ಒಟ್ಟುಗೂಡಿದರು ನೋಡ ನೋಡುತ್ತಿದ್ದಂತೆಯೇ ಅಮೃತ ಸರೋವರದ ನಿರ್ಮಾಣ ಒಂದು ಜನಾಂದೋಲನವಾಗಿ ಮಾರ್ಪಟ್ಟಿತು ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕೆಂಬ ಭಾವನೆ ಮೂಡಿದಾಗ ನಮ್ಮ ಕರ್ತವ್ಯಗಳ ಅರಿವು ಮೂಡಿದಾಗ ಮುಂಬರುವ ಪೀಳಿಗೆಗಳ ಬಗ್ಗೆ ಕಾಳಜಿ ಮೂಡಿದಾಗ ಸಾಮರ್ಥ್ಯ ಹೆಚ್ಚಾಗಿ ಸಂಕಲ್ಪ ಉದಾತ್ತವಾಗುತ್ತದೆ ತೆಲಂಗಾಣದ ವಾರಂಗಲ್ನಲ್ಲಿ ಇಂತಹದೇ ಒಂದು ಉತ್ತಮ ಪ್ರಯತ್ನದ ಬಗ್ಗೆ ನನಗೆ ತಿಳಿದು ಬಂದಿದೆ ಇಲ್ಲಿ ಒಂದು ಹೊಸ ಗ್ರಾಮ ಪಂಚಾಯಿತಿ ರಚನೆಯಾಗಿದ್ದು ಅದರ ಹೆಸರು ಮಂಕ್ತ್ಯ ವಾಲ್ಯಾ ಥಾಂಡಾ ಎಂದಾಗಿದೆ ಈ ಗ್ರಾಮ ಅರಣ್ಯ ಪ್ರದೇಶದ ಸಮೀಪದಲ್ಲಿದೆ ಇಲ್ಲಿನ ಗ್ರಾಮದ ಸಮೀಪದಲ್ಲೇ ಮುಂಗಾರು ಮಳೆಯ ನೀರು ಬಹಳಷ್ಟು ಸಂಗ್ರಹವಾಗುವ ಒಂದು ಸ್ಥಳವಿದೆ ಗ್ರಾಮಸ್ಥರ ಪ್ರೇರಣೆಯಿಂದ ಈಗ ಈ ಸ್ಥಳವನ್ನು ಅಮೃತ ಸರೋವರ ಅಭಿಯಾನದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಬಾರಿ ಮುಂಗಾರು ಸಂದರ್ಭದಲ್ಲಿ ಸುರಿದಿರುವ ಮಳೆಯಿಂದ ಸರೋವರ ಹೆಚ್ಚು ಕಡಿಮೆ ತುಂಬಿದೆ ನಾನು ಮಧ್ಯಪ್ರದೇಶದ ಮಂಡಲದಲ್ಲಿ ಮೋಚಾ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಮಿಸಿರುವ ಅಮೃತ ಸರೋವರದ ಬಗ್ಗೆ ನಿಮಗೆ ಹೇಳಲು ಬಯಸುತ್ತೇನೆ ಈ ಅಮೃತ ಸರೋವರವನ್ನು ಕಾನ್ಹಾ ರಾಷ್ಟ್ರೀಯ ಉದ್ಯಾನವನದ ಸಮೀಪ ನಿರ್ಮಿಸಲಾಗಿದೆ ಮತ್ತು ಇದು ಈ ಪ್ರಾಂತ್ಯದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಾಗಿಸಿದೆ ಉತ್ತರ ಪ್ರದೇಶದ ಲಲಿತ್ಪುರದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಹೀದ್ ಭಗತ್ ಸಿಂಗ್ ಅಮೃತ್ ಸರೋವರ ಕೂಡ ಜನರನ್ನು ಸಾಕಷ್ಟು ಆಕರ್ಷಿಸುತ್ತಿದೆ ಇಲ್ಲಿನ ನಿವಾರಿ ಗ್ರಾಮ ಪಂಚಾಯತ್ನಲ್ಲಿ ನಿರ್ಮಿಸಲಾಗಿರುವ ಈ ಸರೋವರ ನಾಲ್ಕು ಎಕರೆ ವಿಸ್ತೀರ್ಣ ಹೊಂದಿದೆ ಸರೋವರದ ತೀರದಲ್ಲಿರುವ ನೆಡುತೋಪು ಇದರ ಸೌಂದರ್ಯವನ್ನು ಹೆಚ್ಚಿಸುತ್ತಿದೆ ಸರೋವರದ ಸಮೀಪ ಇರುವ ಮೂವತ್ತೈದು ಅಡಿ ಎತ್ತರದ ತ್ರಿವರ್ಣ ಧ್ವಜವನ್ನು ನೋಡಲು ಜನ ದೂರ ದೂರದ ಸ್ಥಳಗಳಿಂದ ಬರುತ್ತಿದ್ದಾರೆ ಅಮೃತ ಸರೋವರದ ಈ ಅಭಿಯಾನ ಕರ್ನಾಟಕದಲ್ಲಿ ಕೂಡ ಉತ್ತಮವಾಗಿ ನಡೆಯುತ್ತಿದೆ ಇಲ್ಲಿಯ ಬಾಗಲಕೋಟೆ ಜಿಲ್ಲೆಯ ಬಿಲ್ಕೆರೂರ್ ಗ್ರಾಮದಲ್ಲಿ ಜನ ಬಹಳ ಸುಂದರವಾದ ಅಮೃತ ಸರೋವರ ನಿರ್ಮಿಸಿದ್ದಾರೆ ವಾಸ್ತವದಲ್ಲಿ ಈ ಪ್ರದೇಶದಲ್ಲಿ ಬೆಟ್ಟಗಳಿಂದ ಹರಿದ ಸುರಿ ನೀರಿನ ಕಾರಣದಿಂದ ಜನರಿಗೆ ಬಹಳ ಸಮಸ್ಯೆಯಾಗುತ್ತಿತ್ತು ರೈತರು ಮತ್ತು ಅವರ ಬೆಳೆಗಳಿಗೆ ಕೂಡ ನಷ್ಟವುಂಟಾಗುತ್ತಿತ್ತು ಅಮೃತ ಸರೋವರ ನಿರ್ಮಿಸುವುದಕ್ಕಾಗಿ ಗ್ರಾಮದ ಜನರು ನೀರನ್ನು ಚಾನಲೈಸ್ ಮಾಡುವ ಮೂಲಕ ಒಂದೆಡೆಗೆ ತಂದರು ಇದರಿಂದಾಗಿ ಪ್ರಾಂತ್ಯದಲ್ಲಿ ಪ್ರವಾಹದ ಸಮಸ್ಯೆ ಕೂಡ ದೂರವಾಗಿದೆ ಅಮೃತ ಸರೋವರ ಅಭಿಯಾನ ನಮ್ಮ ಇಂದಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ಮಾತ್ರವಲ್ಲದೆ ನಮ್ಮ ಮುಂದಿನ ಪೀಳಿಗೆಗಾಗಿ ಕೂಡ ಇದು ಅಷ್ಟೇ ಅಗತ್ಯವಾಗಿದೆ ಈ ಅಭಿಯಾನದ ಅಡಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ಹಳೆಯ ಜಲಾಶಯಗಳಿಗೆ ಕೂಡ ಕಾಯಕಲ್ಪ ನೀಡಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ ಅಮೃತ ಸರೋವರ ಜಾನುವಾರುಗಳಿಗೆ ಬಾಯಾರಿಕೆ ನೀಗಿಸುವುದರೊಂದಿಗೆ ಬೇಸಾಯಕ್ಕೆ ಕೂಡ ಉಪಯೋಗವಾಗುತ್ತಿದೆ ಈ ಕೆರೆಗಳಿಂದಾಗಿ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತಿದೆ ಈ ಪ್ರದೇಶಗಳ ಸುತ್ತಮುತ್ತ ಹಸಿರು ಕಂಗೊಳಿಸುತ್ತಿದೆ ಇಷ್ಟೇ ಅಲ್ಲದೆ ಅನೇಕ ಸ್ಥಳಗಳಲ್ಲಿ ಜನರು ಅಮೃತ್ ಸರೋವರದಲ್ಲಿ ಮೀನು ಸಾಕಾಣಿಕೆಗಾಗಿ ಸಿದ್ಧತೆ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ನೀವು ಅಮೃತ್ ಸರೋವರ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಮತ್ತು ಜಲ ಸಂಗ್ರಹ ಮತ್ತು ಜಲ ಸಂರಕ್ಷಣೆಯ ಈ ಪ್ರಯತ್ನಗಳಿಗೆ ಸಂಪೂರ್ಣ ಶಕ್ತಿ ತುಂಬಿ ಇದನ್ನು ಮುನ್ನಡೆಸಿ ಎನ್ನುವುದು ನಿಮ್ಮೆಲ್ಲರಲ್ಲಿ ವಿಶೇಷವಾಗಿ ಯುವ ಸ್ನೇಹಿತರಲ್ಲಿ ನನ್ನ ಮನವಿಯಾಗಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ಅಸ್ಸಾಂನ ಬೋಂಗಾಯ್ ಗ್ರಾಮದಲ್ಲಿ ಒಂದು ಆಸಕ್ತಿದಾಯಕ ಯೋಜನೆಯನ್ನು ನಡೆಸಲಾಗುತ್ತಿದೆ ಇದರ ಹೆಸರು ಪ್ರಾಜೆಕ್ಟ್ ಸಂಪೂರ್ಣ ಅಪೌಷ್ಠಿಕತೆಯ ವಿರುದ್ಧ ಹೋರಾಟ ಈ ಯೋಜನೆಯ ಉದ್ದೇಶವಾಗಿದ್ದು ಈ ಹೋರಾಟದ ವಿಧಾನ ಕೂಡ ಬಹಳ ವಿಶಿಷ್ಟವಾಗಿದೆ ಇದರ ಅಡಿಯಲ್ಲಿ ಯಾವುದಾದರೊಂದು ಅಂಗನವಾಡಿ ಕೇಂದ್ರದ ಓರ್ವ ಆರೋಗ್ಯವಂತ ಮಗುವಿನ ತಾಯಿ ಓರ್ವ ಅಪೌಷ್ಠಿಕತೆಯ ಸಮಸ್ಯೆ ಇರುವ ಮಗುವಿನ ತಾಯಿಯನ್ನು ಪ್ರತಿವಾರ ಭೇಟಿಯಾಗುತ್ತಾರೆ ಮತ್ತು ಪೋಷಣೆ ಸಂಬಂಧಿತ ಮಾಹಿತಿಯ ಕುರಿತು ಚರ್ಚಿಸುತ್ತಾರೆ ಅಂದರೆ ಓರ್ವ ತಾಯಿ ಮತ್ತೊಬ್ಬ ತಾಯಿಯ ಸ್ನೇಹಿತೆಯಾಗಿ ಆಕೆಗೆ ಸಹಾಯ ಮಾಡುತ್ತಾಳೆ ಆಕೆಗೆ ತಿಳುವಳಿಕೆ ನೀಡುತ್ತಾಳೆ ಈ ಯೋಜನೆಯ ಸಹಾಯದಿಂದ ಈ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳಲ್ಲಿ ಅಪೌಷ್ಟಿಕತೆ ದೂರವಾಗಿದೆ ಅಪೌಷ್ಠಿಕತೆ ದೂರ ಮಾಡುವಲ್ಲಿ ಗೀತ ಸಂಗೀತ ಮತ್ತು ಭಜನೆ ಕೂಡ ಉಪಯೋಗಿಸಬಹುದೆಂದು ನೀವು ಊಹಿಸಬಲ್ಲಿರ ಮಧ್ಯಪ್ರದೇಶದ ದತಿಯಾ ಜಿಲ್ಲೆಯಲ್ಲಿ ನನ್ನ ಮಗು ಅಭಿಯಾನ ನಡೆಯುತ್ತಿದೆ ಈ ನನ್ನ ಮಗು ಅಭಿಯಾನದಲ್ಲಿ ಇದನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲಾಗಿದೆ ಇದರಡಿಯಲ್ಲಿ ಜಿಲ್ಲೆಯಲ್ಲಿ ಭಜನೆ ಕೀರ್ತನೆ ಆಯೋಜಿಸಲಾಯಿತು ಇದರಲ್ಲಿ ಪೋಷಣ್ ಗುರು ಎಂದು ಕರೆಯಲಾಗುವ ಶಿಕ್ಷಕರನ್ನು ಕರೆಸಲಾಯಿತು ಮಟಕಾ ಕಾರ್ಯಕ್ರಮವೂ ನಡೆಯಿತು ಇದರಲ್ಲಿ ಮಹಿಳೆಯರು ಅಂಗನವಾಡಿ ಕೇಂದ್ರಕ್ಕಾಗಿ ಮುಷ್ಟಿ ತುಂಬ ಕಾಳುಗಳನ್ನು ತೆಗೆದುಕೊಂಡು ಬರುತ್ತಾರೆ ಮತ್ತು ಈ ಕಾಳುಗಳಿಂದ ಶನಿವಾರದಂದು ಬಾಲ್ಭೋಜ್ ಆಯೋಜಿಸಲಾಗುತ್ತದೆ ಇದರಿಂದಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಉಪಸ್ಥಿತಿ ಹೆಚ್ಚಾಗುವುದರೊಂದಿಗೆ ಅಪೌಷ್ಟಿಕತೆಯೂ ಕಡಿಮೆಯಾಗಿದೆ ಅಪೌಷ್ಟಿಕತೆಯ ಬಗ್ಗೆ ತಿಳಿವಳಿಕೆ ಹೆಚ್ಚಿಸುವುದಕ್ಕಾಗಿ ವಿಶಿಷ್ಟ ಅಭಿಯಾನವೊಂದು ಜಾರ್ಖಂಡ್ನಲ್ಲಿ ಕೂಡ ನಡೆಯುತ್ತಿದೆ ಜಾರ್ಖಂಡ್ನ ಗಿರ್ಡಿಹ್ನಲ್ಲಿ ಹಾವು ಏಣಿಯ ಒಂದು ಆಟವನ್ನು ತಯಾರಿಸಲಾಗಿದೆ ಆಟವಾಡುತ್ತಾ ಮಕ್ಕಳು ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳ ಬಗ್ಗೆ ಕೂಡ ತಿಳಿದುಕೊಳ್ಳುತ್ತಾರೆ ಸ್ನೇಹಿತರೆ ಅಪೌಷ್ಟಿಕತೆಗೆ ಸಂಬಂಧಿಸಿದ ಇಷ್ಟೊಂದು ವಿನೂತನ ಪ್ರಯೋಗಗಳ ಬಗ್ಗೆ ಏಕೆ ಹೇಳುತ್ತಿದ್ದೇನೆಂದರೆ ನಾವೆಲ್ಲರೂ ಮುಂಬರುವ ತಿಂಗಳುಗಳಲ್ಲಿ ಈ ಅಭಿಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ ಸೆಪ್ಟೆಂಬರ್ ತಿಂಗಳು ಹಬ್ಬಗಳ ಜೊತೆ ಜೊತೆಗೆ ಪೌಷ್ಟಿಕತೆಗೆ ಸಂಬಂಧಿಸಿದ ಅಭಿಯಾನಕ್ಕೆ ಕೂಡ ಸಮರ್ಪಿತವಾಗಿದೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದರಿಂದ ಮೂವತ್ತನೇ ತಾರೀಖಿನವರೆಗೂ ಪೋಷಣ್ ಮಾಹೆ ಆಚರಿಸುತ್ತೇವೆ ಅಪೌಷ್ಠಿಕತೆಯ ವಿರುದ್ಧ ಇಡೀ ದೇಶದಲ್ಲಿ ಹಲವಾರು ಸೃಜನಾತ್ಮಕ ಮತ್ತು ವೈವಿಧ್ಯಮಯ ಪ್ರಯತ್ನಗಳನ್ನು ಮಾಡುತ್ತೇವೆ ತಂತ್ರಜ್ಞಾನದ ಉತ್ತಮ ಬಳಕೆ ಮತ್ತು ಜನಭಾಗಿದಾರಿ ಕೂಡ ಪೋಷಣ್ ಅಭಿಯಾನದಲ್ಲಿ ಮಹತ್ವಪೂರ್ಣ ಪಾಲು ಹೊಂದಿದೆ ದೇಶದಲ್ಲಿ ಲಕ್ಷಾಂತರ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ ಸಾಧನಗಳನ್ನು ನೀಡುವುದರಿಂದ ಹಿಡಿದು ಅಂಗನವಾಡಿ ಕೇಂದ್ರಗಳಿಗೆ ಅವುಗಳು ತಲುಪುವುದನ್ನು ಮಾನಿಟರ್ ಮಾಡುವುದಕ್ಕಾಗಿ ಪೋಷಣ್ ಟ್ರ್ಯಾಕರ್ಗೆ ಕೂಡ ಚಾಲನೆ ನೀಡಲಾಗಿದೆ ಎಲ್ಲ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು ಈಶಾನ್ಯದ ರಾಜ್ಯಗಳಲ್ಲಿ ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯೋಮಾನದ ಹೆಣ್ಣು ಕೂಡ ಪೋಷಣ್ ಅಭಿಯಾನದ ವ್ಯಾಪ್ತಿಗೆ ತರಲಾಗಿದೆ ಅಪೌಷ್ಟಿಕತೆಯ ಸಮಸ್ಯೆಗೆ ಪರಿಹಾರ ಕೇವಲ ಈ ಹಂತಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಹೋರಾಟದಲ್ಲಿ ಇತರ ಅನೇಕ ಉಪಕ್ರಮಗಳದ್ದು ಕೂಡ ಪ್ರಮುಖ ಪಾತ್ರವಿದೆ ಉದಾಹರಣೆಗೆ ಜಲ್ ಜೀವನ್ ಅಭಿಯಾನವನ್ನೇ ತೆಗೆದುಕೊಳ್ಳಿ ಭಾರತವನ್ನು ಅಪೌಷ್ಟಿಕತೆಯಿಂದ ಮುಕ್ತ ಮಾಡುವುದರಲ್ಲಿ ಈ ಅಭಿಯಾನ ಭಾರೀ ಪರಿಣಾಮ ಉಂಟುಮಾಡಲಿದೆ ಅಪೌಷ್ಟಿಕತೆಯ ಸವಾಲುಗಳನ್ನು ನಿಭಾಯಿಸುವಲ್ಲಿ ಸಾಮಾಜಿಕ ಜಾಗೃತಿ ಸಂಬಂಧಿತ ಪ್ರಯತ್ನಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ನೀವು ಮುಂಬರಲಿರುವ ಮಾಹೆಯಲ್ಲಿ ಅಪೌಷ್ಠಿಕತೆ ಅಥವಾ ಮ್ಯಾಲ್ನ್ಯೂಟ್ರಿಷನ್ ದೂರ ಮಾಡುವ ಪ್ರಯತ್ನಗಳಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ ಎಂದು ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡುತ್ತೇನೆ ನನ್ನ ಪ್ರೀತಿಯ ದೇಶವಾಸಿಗಳೇ ಚೆನ್ನೈನ ಶ್ರೀದೇವಿ ವರದರಾಜನ್ ಅವರು ನನಗೆ ವಿಜ್ಞಾಪನೆಯೊಂದನ್ನು ಕಳುಹಿಸಿದ್ದಾರೆ ಅವರು ಮೈ ಹೀಗೆ ಬರೆದಿದ್ದಾರೆ ಹೊಸ ವರ್ಷದ ಆಗಮನಕ್ಕೆ ಐದು ತಿಂಗಳಿಗಿಂತ ಕಡಿಮೆ ಸಮಯ ಬಾಕಿ ಇದೆ ಮತ್ತು ಮುಂಬರುವ ಹೊಸ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿ ಆಚರಿಸಲಾಗುವುದು ಎಂದು ನಮಗೆಲ್ಲರಿಗೂ ತಿಳಿದಿದೆ ಅವರು ನನಗೆ ದೇಶದ ಸಿರಿಧಾನ್ಯಗಳ ನಕ್ಷೆಯನ್ನು ಕಳುಹಿಸಿದ್ದಾರೆ ಮನದ ಮಾತಿನಲ್ಲಿ ಮುಂಬರುವ ಸಂಚಿಕೆಯಲ್ಲಿ ನೀವು ಈ ಬಗ್ಗೆ ಚರ್ಚಿಸಬಹುದೇ ಎಂದು ಕೇಳಿದ್ದಾರೆ ನನ್ನ ದೇಶವಾಸಿಗಳಲ್ಲಿ ಈ ರೀತಿಯ ಮನೋಭಾವವನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ ಸಂವತ್ಸರವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿರುವುದು ನಿಮಗೆ ನೆನಪಿರಬಹುದು ಭಾರತದ ಈ ಪ್ರಸ್ತಾಪಕ್ಕೆ ಎಪ್ಪತ್ತಕ್ಕೂ ಹೆಚ್ಚು ದೇಶಗಳ ಬೆಂಬಲ ದೊರೆತಿದೆ ಎಂದು ತಿಳಿದು ನಿಮಗೆ ತುಂಬಾ ಸಂತೋಷವೆನ್ನಿಸಬಹುದು ಇಂದು ಪ್ರಪಂಚದಾದ್ಯಂತ ಈ ಅಪಾರ ಪ್ರಮಾಣದ ಸಿರಿಧಾನ್ಯಗಳ ಒಲವು ಹೆಚ್ಚುತ್ತಿದೆ ಸ್ನೇಹಿತರೆ ನಾನು ಸಿರಿಧಾನ್ಯಗಳ ಬಗ್ಗೆ ಮಾತನಾಡುವಾಗ ಇಂದು ನನ್ನ ಒಂದು ಪ್ರಯತ್ನದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕಳೆದ ಕೆಲ ಸಮಯದಿಂದ ವಿದೇಶಿ ಅತಿಥಿಗಳು ಭಾರತಕ್ಕೆ ಬಂದಾಗ ರಾಷ್ಟ್ರಾಧ್ಯಕ್ಷರು ಭಾರತಕ್ಕೆ ಬಂದಾಗ ಭಾರತದ ಸಿರಿಧಾನ್ಯಗಳಿಂದ ಮಾಡಿದ ಭಕ್ಷ್ಯಗಳನ್ನು ತಯಾರಿಸಿ ಅವರಿಗೆ ಉಣಬಡಿಸುವುದು ನನ್ನ ಪ್ರಯತ್ನವಾಗಿದೆ ಈ ಸಿರಿಧಾನ್ಯಗಳ ಖಾದ್ಯಗಳು ಈ ಗಣ್ಯರಿಗೆ ಪ್ರಿಯವಾಗಿವೆ ಅಂತಹ ಗಣ್ಯರು ನಮ್ಮ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಾರೆ ಸಿರಿಧಾನ್ಯಗಳು ಒರಟಾದ ಧಾನ್ಯಗಳು ಪ್ರಾಚೀನ ಕಾಲದಿಂದಲೂ ನಮ್ಮ ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆಯ ಭಾಗವಾಗಿವೆ ಸಿರಿಧಾನ್ಯಗಳನ್ನು ನಮ್ಮ ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಅದೇ ರೀತಿ ಪುರಾಣನೂರು ಮತ್ತು ತೋಲ್ಕಾಪಿಯಂನಲ್ಲಿ ಇವುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ದೇಶದ ಯಾವುದೇ ಭಾಗಕ್ಕೆ ಹೋದರೆ ಅಲ್ಲಿನ ಜನರ ಆಹಾರದಲ್ಲಿ ವಿವಿಧ ಬಗೆಯ ಸಿರಿಧಾನ್ಯಗಳನ್ನು ಖಂಡಿತ ಕಾಣಬಹುದು ನಮ್ಮ ಸಂಸ್ಕೃತಿಯಂತೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣಬಹುದು ಜೋಳ ಸಜ್ಜೆ ರಾಗಿ ಊದಲು ಸಾಮೆ ನವಣೆ ಬರಗು ಹಾರಕ ಇವೆಲ್ಲವೂ ಸಿರಿಧಾನ್ಯಗಳೇ ಆಗಿವೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದಿಸುವ ದೇಶವಾಗಿದೆ ಆದ್ದರಿಂದ ಈ ಉಪಕ್ರಮವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮ ಭಾರತೀಯರ ಹೆಗಲ ಮೇಲೆಯೇ ಇದೆ ನಾವೆಲ್ಲರೂ ಒಟ್ಟಾಗಿ ಇದನ್ನು ಜನಾಂದೋಲನವನ್ನಾಗಿ ಮಾಡಬೇಕು ಮತ್ತು ದೇಶದ ಜನರಲ್ಲಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸಬೇಕಿದೆ ಸ್ನೇಹಿತರೆ ನಿಮಗೆ ಸಿರಿಧಾನ್ಯಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ ಸಿರಿಧಾನ್ಯಗಳು ರೈತರಿಗೆ ಮತ್ತು ವಿಶೇಷವಾಗಿ ಸಣ್ಣ ರೈತರಿಗೆ ತುಂಬ ಪ್ರಯೋಜನಕಾರಿಯಾಗಿವೆ ವಾಸ್ತವವಾಗಿ ಬೆಳೆ ಬಹಳ ಕಡಿಮೆ ಸಮಯದಲ್ಲಿ ಸಿದ್ಧಗೊಳ್ಳುತ್ತದೆ ಮತ್ತು ಇದಕ್ಕೆ ಹೆಚ್ಚು ನೀರಿನ ಅಗತ್ಯತೆ ಇರುವುದಿಲ್ಲ ನಮ್ಮ ಸಣ್ಣ ಹಿಡುವಳಿದಾರರಿಗೆ ವಿಶೇಷವಾಗಿ ಲಾಭದಾಯಕವಾಗಿದೆ ಸಿರಿಧಾನ್ಯಗಳ ಹುಲ್ಲನ್ನು ಕೂಡ ಅತ್ಯುತ್ತಮ ಮೇವು ಎಂದು ಪರಿಗಣಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಆರೋಗ್ಯಕರ ಜೀವನ ಮತ್ತು ಆಹಾರ ಸೇವನೆಯತ್ತ ಹೆಚ್ಚು ಗಮನ ಹರಿಸುತ್ತಿದೆ ಈ ದೃಷ್ಟಿಯಿಂದ ನೋಡಿದರೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಪ್ರೋಟೀನ್ ಫೈಬರ್ ಮತ್ತು ಖನಿಜಗಳು ಲಭ್ಯವಿದೆ ಅನೇಕ ಜನರು ಇದನ್ನು ಸೂಪರ್ ಫುಡ್ ಎಂದು ಕರೆಯುತ್ತಾರೆ ಸಿರಿಧಾನ್ಯಗಳಿಂದ ಒಂದಲ್ಲ ಹಲವಾರು ಪ್ರಯೋಜನಗಳಿವೆ ಬೊಜ್ಜು ಕಡಿಮೆ ಮಾಡುವುದರ ಜೊತೆಗೆ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇದರೊಂದಿಗೆ ಹೊಟ್ಟೆ ಮತ್ತು ಯಕೃತ್ತಿನ ಕಾಯಿಲೆಗಳನ್ನು ತಡೆಯಲು ಸಹ ಅವು ಸಹಾಯಕವಾಗಿವೆ ನಾವು ಸ್ವಲ್ಪ ಸಮಯದ ಹಿಂದೆ ಅಪೌಷ್ಟಿಕತೆಯ ಬಗ್ಗೆ ಮಾತನಾಡಿದ್ದೇವೆ ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಸಿರಿಧಾನ್ಯಗಳು ತುಂಬಾ ಪ್ರಯೋಜನಕಾರಿಯಾಗಿವೆ ಏಕೆಂದರೆ ಅವು ಪೌಷ್ಟಿಕತೆ ಮತ್ತು ಪ್ರೋಟೀನ್ನಿಂದ ತುಂಬಿರುತ್ತವೆ ಇಂದು ದೇಶದಲ್ಲಿ ಸಿರಿಧಾನ್ಯಗಳಿಗೆ ಉತ್ತೇಜನ ನೀಡಲು ಸಾಕಷ್ಟು ಕೆಲಸ ಮಾಡಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಸಂಶೋಧನೆ ಮತ್ತು ಆವಿಷ್ಕಾರಗಳ ಮೇಲೆ ಗಮನ ಕೇಂದ್ರೀಕರಿಸುವುದರ ಜೊತೆಗೆ ಎಫ್ಪಿಒಗಳನ್ನೂ ಪ್ರೋತ್ಸಾಹಿಸಲಾಗುತ್ತಿದೆ ಇದರಿಂದ ಉತ್ಪಾದನೆಯನ್ನು ಹೆಚ್ಚಿಸಬಹುದಾಗಿದೆ ನನ್ನ ರೈತ ಸೋದರ ಸೋದರಿಯರಲ್ಲಿ ವಿನಂತಿಸುವುದೇನೆಂದರೆ ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬೆಳೆದು ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಿಲೆಟ್ಗಳಲ್ಲಿ ಕೆಲಸ ಮಾಡುತ್ತಿರುವ ಇಂತಹ ಅನೇಕ ಸ್ಟಾರ್ಟ್ಅಪ್ಗಳು ಇಂದು ಹೊರಹೊಮ್ಮುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವೆನಿಸುತ್ತದೆ ಇವುಗಳಲ್ಲಿ ಕೆಲವರು ಸಿರಿಧಾನ್ಯಗಳ ಬಿಸ್ಕತ್ತುಗಳನ್ನು ತಯಾರಿಸುತ್ತಿದ್ದರೆ ಕೆಲವರು ಸಿರಿಧಾನ್ಯಗಳ ಪ್ಯಾನ್ಕೇಕ್ ಮತ್ತು ದೋಸೆಯನ್ನು ಸಹ ಮಾಡುತ್ತಿದ್ದಾರೆ ಕೆಲವರು ಸಿರಿಧಾನ್ಯಗಳ ಎನರ್ಜಿ ಬಾರ್ಗಳು ಮತ್ತು ಸಿರಿಧಾನ್ಯಗಳ ಉಪಹಾರವನ್ನು ತಯಾರಿಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಎಲ್ಲರಿಗೂ ಅನಂತ ಶುಭ ಹಾರೈಕೆಗಳನ್ನು ತಿಳಿಸುತ್ತೇನೆ ಈ ಹಬ್ಬಗಳ ಈ ಋತುಗಳಲ್ಲಿ ಹೆಚ್ಚಿನ ಖಾದ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಬಳಸುತ್ತೇವೆ ನಿಮ್ಮ ಮನೆಗಳಲ್ಲಿ ಮಾಡಿದ ಅಂತಹ ಖಾದ್ಯಗಳ ಚಿತ್ರವನ್ನು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತ ಹಂಚಿಕೊಳ್ಳಿ ಇದರಿಂದ ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸಹಾಯವಾಗುತ್ತದೆ ನನ್ನ ಪ್ರಿಯ ದೇಶವಾಸಿಗಳೇ ಕೆಲವೇ ದಿನಗಳ ಹಿಂದೆ ಅರುಣಾಚಲ ಪ್ರದೇಶದ ಸಿಯಾಂಗ್ ಜಿಲ್ಲೆಯ ಜೋರ್ಸಿಂಗ್ ಗ್ರಾಮದಿಂದ ನಾನು ಒಂದು ಸುದ್ದಿಯನ್ನು ನೋಡಿದೆ ಈ ಸುದ್ದಿ ಈ ಗ್ರಾಮದ ಜನರು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಬದಲಾವಣೆಯ ಕುರಿತಾಗಿತ್ತು ವಾಸ್ತವವಾಗಿ ಈ ತಿಂಗಳು ಜೋರ್ಸಿಂಗ್ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನದಿಂದ ಫೋರ್ ಜಿ ಇಂಟರ್ನೆಟ್ ಸೇವೆಗಳು ಪ್ರಾರಂಭವಾಗಿವೆ ಹಿಂದಿನ ಕಾಲದಲ್ಲಿ ಜನರು ಹಳ್ಳಿಗೆ ವಿದ್ಯುತ್ ಬಂದಾಗ ಹೇಗೆ ಸಂತೋಷ ಈಗ ನವಭಾರತದಲ್ಲಿ ಫೋರ್ ಜಿ ತಲುಪಿದಾಗ ಅದೇ ರೀತಿ ಸಂತೋಷ ಪಡುತ್ತಿದ್ದಾರೆ ಅರುಣಾಚಲ ಮತ್ತು ಈಶಾನ್ಯದ ದೂರದ ಪ್ರದೇಶಗಳಲ್ಲಿ ಫೋರ್ ಜಿ ರೂಪದಲ್ಲಿ ಹೊಸ ಸೂರ್ಯೋದಯವಾಗಿದೆ ಇಂಟರ್ನೆಟ್ ಸಂಪರ್ಕ ಹೊಸ ಬೆಳಗನ್ನು ಮೂಡಿಸಿದೆ ದೊಡ್ಡ ನಗರಗಳಲ್ಲಿ ಮಾತ್ರ ಲಭ್ಯವಿದ್ದ ಸೌಲಭ್ಯಗಳನ್ನು ಡಿಜಿಟಲ್ ಇಂಡಿಯಾ ಹಳ್ಳಿಗಳಿಗೂ ತಲುಪಿಸಿದೆ ಇದರಿಂದಾಗಿ ದೇಶದಲ್ಲಿ ಹೊಸ ಡಿಜಿಟಲ್ ಉದ್ಯಮಿಗಳು ಹುಟ್ಟಿಕೊಳ್ಳುತ್ತಿದ್ದಾರೆ ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯ ಸೇಠಾಸಿಂಗ್ ರಾವತ್ ಅವರು ದರ್ಜಿ ಆನ್ಲೈನ್ ಎಂಬ ಇ ಸ್ಟೋರ್ ಪ್ರಾರಂಭಿಸಿದ್ದಾರೆ ಇದೇನಿದು ದರ್ಜಿ ಆನ್ಲೈನ್ ಎಂದು ನೀವು ಯೋಚಿಸಬಹುದು ವಾಸ್ತವವಾಗಿ ಸೇಠಾ ಸಿಂಗ್ ರಾವತ್ ಕೋವಿಡ್ಗಿಂತ ಮೊದಲು ಹೊಲಿಗೆ ಕೆಲಸ ಮಾಡುತ್ತಿದ್ದರು ಕೋವಿಡ್ ಬಂದಾಗ ರಾವತ್ ಅವರು ಈ ಸವಾಲನ್ನು ಕಷ್ಟಕರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಅವಕಾಶವಾಗಿ ತೆಗೆದುಕೊಂಡರು ಅವರು ಸಾಮಾನ್ಯ ಸೇವಾ ಕೇಂದ್ರ ಅಂದರೆ ಸಿ ಎಸ್ ಸ್ಟೋರ್ ಸ್ಟೋರ್ಗೆ ಸೇರ್ಪಡೆಗೊಂಡರು ಮತ್ತು ಆನ್ಲೈನ್ನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಸ್ಕ್ಗಳಿಗೆ ಆರ್ಡರ್ ಮಾಡುತ್ತಿರುವುದನ್ನು ಅವರು ಗಮನಿಸಿದರು ಕೆಲವು ಮಹಿಳೆಯರನ್ನು ಕೆಲಸಕ್ಕೆ ನೇಮಿಸಿ ಮಾಸ್ಕ್ಗಳನ್ನು ತಯಾರಿಸಿ ತೊಡಗಿದರು ಇದರ ನಂತರ ಅವರು ದರ್ಜಿ ಆನ್ಲೈನ್ ಎಂಬ ಹೆಸರಿನ ಆನ್ಲೈನ್ ಸ್ಟೋರ್ ಅನ್ನು ಪ್ರಾರಂಭಿಸಿದರು ಅದರಲ್ಲಿ ಅವರು ಇತರ ಹಲವು ರೀತಿಯಲ್ಲಿ ಬಟ್ಟೆಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದರು ಇಂದು ಡಿಜಿಟಲ್ ಇಂಡಿಯಾದ ಶಕ್ತಿಯೊಂದಿಗೆ ಸೇಠಾ ಸಿಂಗ್ ಅವರ ಕೆಲಸ ತುಂಬಾ ಹೆಚ್ಚಾಗಿದೆ ಈಗ ಅವರಿಗೆ ದೇಶಾದ್ಯಂತ ಆರ್ಡರ್ಗಳು ಬರುತ್ತಿವೆ ಅವರು ಇಲ್ಲಿನ ನೂರಾರು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆ ಡಿಜಿಟಲ್ ಇಂಡಿಯಾ ಉತ್ತರ ಪ್ರದೇಶದ ಉನ್ನಾವ್ದಲ್ಲಿ ವಾಸಿಸುತ್ತಿರುವ ಓಂ ಪ್ರಕಾಶ್ ಸಿಂಗ್ ಅವರನ್ನು ಡಿಜಿಟಲ್ ಉದ್ಯಮಿಯನ್ನಾಗಿ ಮಾಡಿದೆ ಅವರು ತಮ್ಮ ಗ್ರಾಮದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಬ್ರಾಡ್ ಬ್ಯಾಂಡ್ ಸಂಪರ್ಕಗಳನ್ನು ಸ್ಥಾಪಿಸಿದ್ದಾರೆ ಓಂ ಪ್ರಕಾಶ್ ಜಿ ಅವರು ತಮ್ಮ ಸಾಮಾನ್ಯ ಸೇವಾ ಕೇಂದ್ರದ ಸುತ್ತಲೂ ಉಚಿತ ವೈಫೈ ವಲಯವನ್ನು ರಚಿಸಿದ್ದಾರೆ ಇದು ಅಗತ್ಯವಿರುವ ಜನರಿಗೆ ಸಾಕಷ್ಟು ಸಹಾಯವಾಗುತ್ತಿದೆ ಓಂ ಪ್ರಕಾಶ್ ಅವರ ಕೆಲಸ ಎಷ್ಟು ಹೆಚ್ಚಾಗಿದೆ ಎಂದರೆ ಈಗ ಅವರು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ನೇಮಿಸಿಕೊಂಡಿದ್ದಾರೆ ಈ ಜನರು ಗ್ರಾಮಗಳ ಶಾಲೆ ಆಸ್ಪತ್ರೆ ತಾಲೂಕು ಕಚೇರಿ ಅಂಗನವಾಡಿ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸುತ್ತಿದ್ದಾರೆ ಅದರಿಂದ ಉದ್ಯೋಗವನ್ನೂ ಪಡೆಯುತ್ತಿದ್ದಾರೆ ಸಾಮಾನ್ಯ ಸೇವಾ ಕೇಂದ್ರದಂತೆ ಸರ್ಕಾರಿ ಇ ಮಾರುಕಟ್ಟೆ ವೇದಿಕೆ ಅಂದರೆ ಜಿಇಎಂ ಪೋರ್ಟಲ್ನಲ್ಲಿ ಇಂತಹ ಅದೆಷ್ಟೋ ಯಶೋಗಾಥೆಗಳು ಕಾಣಸಿಗುತ್ತಿವೆ ಸ್ನೇಹಿತರೆ ಹಳ್ಳಿಗಳಿಂದ ಇಂತಹ ಹಲವಾರು ಸಂದೇಶಗಳು ನನಗೆ ಲಭಿಸುತ್ತವೆ ಅವು ಅಂತರ್ಜಾಲ ತಂದ ಹಲವಾರು ಬದಲಾವಣೆಗಳ ಕುರಿತು ನನಗೆ ತಿಳಿಸುತ್ತವೆ ಅಂತರ್ಜಾಲ ನಮ್ಮ ಯುವ ಸ್ನೇಹಿತರ ವಿದ್ಯಾಭ್ಯಾಸ ಮತ್ತು ಕಲಿಯುವ ವಿಧಾನವನ್ನೇ ಬದಲಾಯಿಸಿದೆ ಉದಾಹರಣೆಗೆ ಉತ್ತರ ಪ್ರದೇಶದ ಗುಡಿಯಾ ಸಿಂಗ್ ಉನ್ನಾವ್ದ ಅಮೋಯಿಯಾ ಗ್ರಾಮದಲ್ಲಿರುವ ತನ್ನ ಅತ್ತೆಯ ಮನೆಗೆ ಬಂದಾಗ ಅವಳಿಗೆ ತನ್ನ ಶಿಕ್ಷಣದ ಬಗ್ಗೆ ಚಿಂತೆಯಾಯಿತು ಆದರೆ ಭಾರತ್ ನೆಟ್ ಅವರ ಈ ಕಳವಳವನ್ನು ಪರಿಹರಿಸಿತು ಗುಡಿಯ ಅಂತರ್ಜಾಲದ ಮೂಲಕ ತನ್ನ ಅಧ್ಯಯನವನ್ನು ಮುಂದುವರಿಸಿದಳು ತನ್ನ ಪದವಿಯನ್ನೂ ಸಹ ಪೂರ್ಣಗೊಳಿಸಿದಳು ಡಿಜಿಟಲ್ ಇಂಡಿಯಾ ಅಭಿಯಾನದಿಂದ ಹಳ್ಳಿಹಳ್ಳಿಗಳಲ್ಲಿ ಇಂತಹ ಅದೆಷ್ಟೋ ಜೀವನಗಳು ಹೊಸ ಶಕ್ತಿ ಪಡೆದುಕೊಳ್ಳುತ್ತಿವೆ ಗ್ರಾಮಗಳ ಡಿಜಿಟಲ್ ಉದ್ಯಮಿಗಳ ಬಗ್ಗೆ ನೀವು ನನಗೆ ಸಾಧ್ಯವಾದಷ್ಟು ಬರೆದು ಕಳುಹಿಸಿ ಮತ್ತು ಅವರ ಯಶೋಗಾಥೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಿಯ ದೇಶವಾಸಿಗಳೇ ಕೆಲ ಸಮಯದ ಹಿಂದೆ ಹಿಮಾಚಲ ಪ್ರದೇಶದಿಂದ ಮನದ ಮಾತಿನ ಕೇಳುಗರಲ್ಲೊಬ್ಬರಾದ ರಮೇಶ್ ಅವರಿಂದ ನನಗೆ ಪತ್ರ ಬಂದಿತ್ತು ರಮೇಶ್ ಅವರು ತಮ್ಮ ಪತ್ರದಲ್ಲಿ ಬೆಟ್ಟಗುಡ್ಡಗಳ ಹಲವಾರು ವಿಶೇಷತೆಗಳನ್ನು ಪ್ರಸ್ತಾಪಿಸಿದ್ದಾರೆ ಪರ್ವತಗಳ ಮೇಲಿನ ಗ್ರಾಮಗಳು ದೂರ ದೂರದಲ್ಲಿರಬಹುದು ಆದರೆ ಜನರ ಹೃದಯಗಳು ಪರಸ್ಪರ ಹತ್ತಿರದಲ್ಲಿವೆ ಎಂದು ಬರೆದಿದ್ದಾರೆ ವಾಸ್ತವವಾಗಿ ಪರ್ವತಗಳ ಮೇಲೆ ವಾಸಿಸುವ ಜನರ ಜೀವನದಿಂದ ನಾವು ಬಹಳಷ್ಟು ಕಲಿಯಬಹುದು ಬೆಟ್ಟಗುಡ್ಡಗಳ ಜೀವನ ಶೈಲಿ ಮತ್ತು ಸಂಸ್ಕೃತಿಯಿಂದ ನಾವು ಪಡೆಯುವ ಮೊದಲ ಪಾಠವೆಂದರೆ ನಾವು ಪರಿಸ್ಥಿತಿಗಳ ಒತ್ತಡಕ್ಕೆ ಒಳಗಾಗದಿದ್ದರೆ ನಾವು ಅವುಗಳನ್ನು ಸುಲಭವಾಗಿ ಜಯಿಸಬಹುದು ಎರಡನೆಯದಾಗಿ ಸ್ಥಳೀಯ ಸಂಪನ್ಮೂಲಗಳಿಂದ ನಾವು ಹೇಗೆ ಸ್ವಾವಲಂಬಿಯಾಗಬಹುದು ಎಂಬುದು ನಾನು ಪ್ರಸ್ತಾಪಿಸಿದ ಮೊದಲ ಪಾಠದ ಕುರಿತಾದ ಸುಂದರವಾದ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಸ್ಪಿತಿ ಪ್ರದೇಶದಲ್ಲಿ ಕಂಡುಬರುತ್ತಿದೆ ಸ್ಪಿತಿ ಒಂದು ಬುಡಕಟ್ಟು ಪ್ರದೇಶವಾಗಿದೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಟಾಣಿ ಕೇಳುವ ಕೆಲಸ ನಡೆಯುತ್ತಿದೆ ಬೆಟ್ಟದ ಮೇಲಿನ ಜಮೀನುಗಳಲ್ಲಿ ಇದು ಶ್ರಮದಾಯಕ ಮತ್ತು ಕಷ್ಟಕರ ಕೆಲಸವಾಗಿದೆ ಆದರೆ ಇಲ್ಲಿನ ಗ್ರಾಮದ ಮಹಿಳೆಯರು ಎಲ್ಲರೂ ಒಂದೆಡೆ ಸೇರಿ ಪರಸ್ಪರರ ಗದ್ದೆಯಿಂದ ಬಟಾಣಿ ಕೇಳುತ್ತಾರೆ ಈ ಕೆಲಸದ ಜೊತೆಗೆ ಮಹಿಳೆಯರು ಛಪ್ರಾ ಮಾಜಿ ಛಪ್ರಾ ಎಂಬ ಸ್ಥಳೀಯ ಗೀತೆಯನ್ನು ಹಾಡುತ್ತಾರೆ ಅಂದರೆ ಇಲ್ಲಿ ಪರಸ್ಪರ ಸಹಕಾರವು ಜನಪದ ಸಂಪ್ರದಾಯದ ಭಾಗವಾಗಿದೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆಯ ಅತ್ಯುತ್ತಮ ಉದಾಹರಣೆಯೂ ಸ್ಪಿತಿಯಲ್ಲಿ ಕಂಡುಬರುತ್ತದೆ ಸ್ಪಿತಿಯಲ್ಲಿ ಹಸುಗಳನ್ನು ಸಾಕುವ ರೈತರು ಸಗಣಿ ಒಣಗಿಸಿ ಗೋಣಿಚೀಲಗಳಲ್ಲಿ ತುಂಬುತ್ತಾರೆ ಚಳಿಗಾಲ ಬಂದಾಗ ಈ ಗೋಣಿಚೀಲಗಳನ್ನು ಹಸು ವಾಸಿಸುವ ಸ್ಥಳದಲ್ಲಿ ಇಡಲಾಗುತ್ತದೆ ಇದನ್ನು ಇಲ್ಲಿ ಖೂಡ್ ಎಂದು ಕರೆಯುತ್ತಾರೆ ಹಿಮಪಾತದ ಸಮಯದಲ್ಲಿ ಈ ಗೋಣಿಚೀಲಗಳು ಹಸುಗಳಿಗೆ ಚಳಿಯಿಂದ ರಕ್ಷಣೆ ನೀಡುತ್ತವೆ ಚಳಿಗಾಲದ ನಂತರ ಈ ಹಸುವಿನ ಸೆಗಣಿ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸಲ್ಪಡುತ್ತದೆ ಅಂದರೆ ಪ್ರಾಣಿಗಳ ತ್ಯಾಜ್ಯದಿಂದ ಅವುಗಳ ರಕ್ಷಣೆ ಮತ್ತು ಹೊಲಗಳಿಗೆ ಗೊಬ್ಬರವೂ ಲಭಿಸುತ್ತದೆ ಸಾಗುವಳಿ ವೆಚ್ಚವೂ ಕಡಿಮೆ ಮತ್ತು ಹೊಲದಲ್ಲಿ ಇಳುವರಿಯೂ ಹೆಚ್ಚು ಅದಕ್ಕಾಗಿಯೇ ಈ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿಗೆ ಸ್ಫೂರ್ತಿಯಾಗಿದೆ ಸ್ನೇಹಿತರೆ ನಮ್ಮ ಇನ್ನೊಂದು ಗುಡ್ಡಗಾಡು ರಾಜ್ಯವಾದ ಉತ್ತರಾಖಂಡದಲ್ಲೂ ಇಂತಹ ಶ್ಲಾಘನೀಯ ಪ್ರಯತ್ನಗಳು ಕಾಣಸಿಗುತ್ತಿವೆ ಉತ್ತರಾಖಂಡದಲ್ಲಿ ಅನೇಕ ವಿಧದ ಔಷಧೀಯ ಸಸ್ಯಗಳು ಕಂಡುಬರುತ್ತವೆ ಇವು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅವುಗಳಲ್ಲಿ ಒಂದು ಹಣ್ಣು ಬೇಡು ಇದನ್ನು ಹಿಮಾಲಯನ್ ಫಿಗ್ ಎಂದು ಕರೆಯುತ್ತಾರೆ ಈ ಹಣ್ಣಿನಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಹೇರಳವಾಗಿ ಕಂಡುಬರುತ್ತವೆ ಜನರು ಇದನ್ನು ಹಣ್ಣಿನ ರೂಪದಲ್ಲಿ ಸೇವಿಸುತ್ತಾರೆ ಹಾಗೂ ಇದನ್ನು ಅನೇಕ ರೋಗಗಳ ಚಿಕಿತ್ಸೆಯಲ್ಲಿಯೂ ಬಳಸಲಾಗುತ್ತದೆ ಈ ಹಣ್ಣಿನ ಈ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ಈಗ ಬೇಡು ಜ್ಯೂಸ್ ಜಾಮ್ ಚಟ್ನಿ ಉಪ್ಪಿನಕಾಯಿ ಒಣಗಿಸಿ ತಯಾರಿಸಿದ ಒಣಹಣ್ಣುಗಳನ್ನು ಮಾರುಕಟ್ಟೆಗೆ ಬಿಡಲಾಗಿದೆ ಪಿಥೋರಾಗಡ್ ಆಡಳಿತದ ಉಪಕ್ರಮ ಮತ್ತು ಸ್ಥಳೀಯ ಜನರ ಸಹಕಾರದಿಂದ ಬೇಡುವನ್ನು ವಿವಿಧ ರೂಪಗಳಲ್ಲಿ ಮಾರುಕಟ್ಟೆಗೆ ತರುವಲ್ಲಿ ಯಶಸ್ಸು ಲಭಿಸಿದೆ ಬೇಡುವನ್ನು ಪಹಾಡಿ ಅಂಜೂರ್ ಎಂಬ ಬ್ರ್ಯಾಂಡ್ ರೂಪದಲ್ಲಿ ಆನ್ಲೈನ್ ಮಾರುಕಟ್ಟೆಯಲ್ಲೂ ಬಿಡುಗಡೆ ಮಾಡಲಾಗಿದೆ ಇದರಿಂದಾಗಿ ರೈತರಿಗೆ ಆದಾಯದ ಹೊಸ ಮೂಲ ದೊರೆತಿದೆ ಜೊತೆಗೆ ಬೇಡುವಿನ ಔಷಧೀಯ ಗುಣಗಳ ಪ್ರಯೋಜನಗಳು ದೂರ ದೂರದವರೆಗೆ ತಲುಪಲಾರಂಭಿಸಿವೆ ನನ್ನ ಪ್ರಿಯ ದೇಶವಾಸಿಗಳೇ ಮನದ ಮಾತು ಆರಂಭದಲ್ಲಿಯೇ ನಾವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಬಗ್ಗೆ ಮಾತನಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಮಹಾ ಉತ್ಸವದ ಜೊತೆಗೆ ಇನ್ನೂ ಹಲವು ಹಬ್ಬದ ಆಚರಣೆಗಳು ಬರಲಿವೆ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶನ ಹಬ್ಬ ಗಣೇಶ ಚತುರ್ಥಿ ಇದೆ ಗಣೇಶ ಚತುರ್ಥಿ ಅಂದರೆ ಗಣಪತಿಯ ಆಶೀರ್ವಾದ ಪಡೆಯುವ ಹಬ್ಬ ಗಣೇಶ ಚತುರ್ಥಿಯ ಮುನ್ನವೇ ಓಣಂ ಹಬ್ಬವೂ ಆರಂಭವಾಗುತ್ತಿದೆ ವಿಶೇಷವಾಗಿ ಕೇರಳದಲ್ಲಿ ಓಣಂನ್ನು ಶಾಂತಿ ಮತ್ತು ಸಮೃದ್ಧಿಯ ಭಾವನೆಯೊಂದಿಗೆ ಆಚರಿಸಲಾಗುತ್ತದೆ ಆಗಸ್ಟ್ ಮೂವತ್ತರಂದು ಹರ್ತಾಲಿಕಾ ತೀಜ್ ಕೂಡ ಇದೆ ಒಡಿಶಾದಲ್ಲಿ ಸೆಪ್ಟೆಂಬರ್ ಒಂದರಂದು ನುವಾಖಾಯ್ ಹಬ್ಬವನ್ನು ಆಚರಿಸಲಾಗುತ್ತದೆ ನೂವಾಖಾಯ್ ಎಂದರೆ ಹೊಸ ಆಹಾರ ಅಂದರೆ ಇದು ಕೂಡ ಇತರ ಅನೇಕ ಹಬ್ಬಗಳಂತೆ ನಮ್ಮ ಕೃಷಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ಹಬ್ಬವಾಗಿದೆ ಇದೇ ವೇಳೆ ಜೈನ ಸಮಾಜದ ಸಂವತ್ಸರಿ ಉತ್ಸವವು ನಡೆಯಲಿದೆ ನಮ್ಮ ಈ ಎಲ್ಲ ಹಬ್ಬಗಳು ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಉತ್ಸಾಹದ ಪ್ರತಿರೂಪವಾಗಿವೆ ಈ ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳ ಪ್ರಯುಕ್ತ ನಾನು ನಿಮಗೆ ಶುಭ ಹಾರೈಸುತ್ತೇನೆ ಈ ಹಬ್ಬಗಳ ಜೊತೆಗೆ ನಾಳೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮೇಜರ್ ಧ್ಯಾನ್ಚಂದ್ ಅವರ ಜಯಂತಿ ದಿನದಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಸಹ ಆಚರಿಸಲಾಗುತ್ತದೆ ನಮ್ಮ ಯುವ ಆಟಗಾರರು ಜಾಗತಿಕ ವೇದಿಕೆಗಳಲ್ಲಿ ನಮ್ಮ ತ್ರಿವರ್ಣ ಧ್ವಜದ ವೈಭವವನ್ನು ಹೆಚ್ಚಿಸುವುದನ್ನು ಮುಂದುವರಿಸಲಿ ಎಂಬುದು ಧ್ಯಾನ್ಚಂದ್ ಅವರಿಗೆ ನಾವು ಸಲ್ಲಿಸುವ ಗೌರವ ಸಮರ್ಪಣೆಯಾಗಿದೆ ನಾವೆಲ್ಲರೂ ಒಟ್ಟಾಗಿ ದೇಶಕ್ಕಾಗಿ ದುಡಿಯೋಣ ದೇಶದ ಗೌರವವನ್ನು ಹೆಚ್ಚಿಸೋಣ ಈ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ ಮುಂದಿನ ತಿಂಗಳು ನಿಮ್ಮೊಂದಿಗೆ ಮನದ ಮಾತನಾಡುವೆ ಅನಂತಾನಂತ ಧನ್ಯವಾದಗಳು